ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಬಂದು ಲಾಸ್ಟ್ ಸೋಮವಾರದ ಲಾಗು, ಇದು ಬಂದು ಕಾರ್ತಿಕ ಸೋಮವಾರ, ಕೊನೆ ಸೋಮವಾರ ಆಗಿದೆ. ಹಾಗಾಗಿ ಇವತ್ತು ಮಲ್ಲೇಶ್ವರಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು, ಬೆಳಗ್ಗೆನೇ ಟಿಫನ್ ಎಲ್ಲ ಮುಗಿಸಿ ಸ್ನಾನ ಪೂಜೆ ಕೂಡ ಆಯಿತು. ಪೂಜೆ ಕೂಡ ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ. ಇವತ್ತು ನೈವೇದ್ಯಕ್ಕೆ ಅಂತ ಏನೂ ಮಾಡಲಿಲ್ಲ, ಹಣ್ಣುಗಳಿತ್ತು ಅದನ್ನೇ ಇಟ್ಬಿಟ್ಟು ಪೂಜೆ ಕೂಡ ಮುಗಿಸ್ಕೊಂಡೆ. ಹಾಗೆ ಟಿಫನ್ಗೆ ಅಂತ ಇವತ್ತು ಚಿತ್ರಾನ್ನ ಮಾಡಿದ್ದೆ, ಹಾಗೆ ಸಾಂಬಾರು ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಏಕೆಂದರೆ ನಾವು ಬರೋದು ಮಲ್ಲೇಶ್ವರಂಗೆ ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಸಾಂಬಾರ್ಗೆ ನಾನು ಇವತ್ತು ಪಡವಲ್ಕಾಯಿ ಸಾಂಬಾರು ಮಾಡಿ ಚಿತ್ರಾನ್ನ ಮಾಡಿ ಎಲ್ಲ ಕ್ಲೀನ್ ಕೂಡ ಮಾಡಿ, ಪಾತ್ರೆ ಕೂಡ ಯಾವುದು ಬ್ಯಾಲೆನ್ಸ್ ಇಲ್ಲ, ಎಲ್ಲ ಕ್ಲೀನ್ ಮಾಡಿ. ಏಕೆಂದರೆ ಬಂದಮೇಲೆ ನಮಗೆ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ, ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಆಲ್ಮೋಸ್ಟು ಒಂದು 10:30 ಆಗಿತ್ತು, ಎಲ್ಲ ಮುಗಿಸಿ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿ ಹೊರಡೋಷ್ಟರೊಳಗೆ ಬಸ್ಸಿಗೆ ಬಂದು 13 ಕ್ರಾಸಲ್ಲಿ ಇಳ್ಕೊಂಡು ಇವಾಗ ನಡ್ಕೊಂಡು ಬರ್ತಾಯಿದ್ವಿ. ನಾನು ನನ್ನ ಫ್ರೆಂಡ್ ಇಬ್ಬರು ಬಂದ್ವಿ ದೇವಸ್ಥಾನಕ್ಕೆ. ಪ್ರತಿ ಕಾರ್ತಿಕದಲ್ಲಿ ಇಲ್ಲಿ ಬಂದು ದೀಪ ಹಚ್ತಾ ಇದ್ವಿ, ಸೊ ಹಂಗಾಗಿ ಇವತ್ತು ಕೂಡ ಬಂದ್ವಿ. ಇನ್ನೇನು ಲಾಸ್ಟ್ ಸೋಮವಾರ, 2-3 ಸೋಮವಾರದಿಂದ ಬರೋಕ್ಕೆ ಆಗಿರಲಿಲ್ಲ, ಹಂಗಾಗಿ ಇಲ್ಲಿ ಮಲ್ಲೇಶ್ವರಂ 13 ಕ್ರಾಸಲ್ಲಿರೋ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇಲ್ಲಿಗೆ ಬಂದು ಇಲ್ಲಿ ದೀಪ ಹಚ್ತಾ ಇದ್ದೀವಿ. ಯಾವಾಗಲೂ ಇಲ್ಲಿ ಬಂದು ಬೆಲ್ಲದ್ದು ದೀಪ ಹಚ್ಚಿಬಿಟ್ಟು ಹೋಗ್ತೀವಿ, ಇಲ್ಲೇ ತೊಗೋತೀವಿ, ಮನೆಯಿಂದ ಏನು ತೊಗೊಂಡು ಬರೋಲ್ಲ. ಇಲ್ಲಿ ಬರುವಾಗ ಆಷಾಢದಲ್ಲೆಲ್ಲ ಬಂದರೆ ನಿಂಬೆಹಣ್ಣು ದೀಪ ಹಚ್ಚುತ್ತಾರೆ, ಆದರೆ ನಾವು ಕಾರ್ತಿಕದಲ್ಲಿ ಬರೋದ್ರಿಂದ ಬೆಲ್ಲದ ದೀಪ ಹಚ್ತೀವಿ. ಪ್ರತಿ ಸೋಮವಾರ ಇಲ್ಲಿ ತುಂಬಾ ರಶ್ ಇರುತ್ತೆ, ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ಎಲ್ಲ ದೇವರುಗಳು ಇಟ್ಟಿದ್ದಾರೆ, ಸುಬ್ರಹ್ಮಣ್ಯ ಆಗಲಿ ಗಣೇಶ, ಮೇನ್ ಬಂದು ಶಿವಂದು ಲಿಂಗ ಇಟ್ಟಿದ್ದಾರೆ. ಮತ್ತು ಇದು ತುಂಬ ಮರಗಳಿದೆ ಇದೆ, ಅದಕ್ಕೆ ಕಾಡು ಮಲ್ಲಿಕಾರ್ಜುನ ಅಂತ ಇಟ್ಟಿರಬೇಕು. ನೋಡಿ ಕ್ಯೂ ಅಂತೂ ಸಿಕ್ಕಾಬಟ್ಟೆ ಇತ್ತು, ನಮ್ಮದು ಈ ಸಲ 1 ಗಂಟೆ ಏನಾಯಿತು ಇಲ್ಲೇ ದರ್ಶನ ಆಗೋ ಅಷ್ಟರೊಳಗೆ. ಯಾವಾಗಲೂ ಇಲ್ಲಿ ಪ್ರಸಾದ ಕೂಡ ಕೊಡ್ತಿದ್ರು, ಈ ಸಲ ಪ್ರಸಾದ ಏನೂ ಇರಲಿಲ್ಲ, ಲೇಟ್ ಆಗಿದ್ದಕ್ಕೋ ಏನೋ ಪ್ರಸಾದ ಖಾಲಿ ಆಗಿತ್ತೇನು. ಆಮೇಲೆ ಇದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ, ಹಾಗೆ ಗಂಗಮ್ಮ ದೇವಿ ದೇವಸ್ಥಾನ, ಈ ಸರೌಂಡಿಂಗಲ್ಲಿ ತುಂಬಾ ದೇವಸ್ಥಾನಗಳಿದೆ. ಇದು ಅಷ್ಟೇ, ನಂದಿ ಬಾಯಿಂದ ಶಿವನ ಲಿಂಗದ ಮೇಲೆ ನೀರು ಬೀಳ್ತಾ ಇರುತ್ತೆ, ಇದು ಅಷ್ಟೇ ತುಂಬ ಚೆನ್ನಾಗಿತ್ತು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಹಾಗೆ ಮಲ್ಲೇಶ್ವರಂ 8th ಕ್ರಾಸಿಗೆ ಹೋಗೋಣ, ಏನಾದರೂ ಶಾಪಿಂಗ್ ಅಂತ ಇದ್ದೇ ಇರುತ್ತೆ ಮಲ್ಲೇಶ್ವರಂ ಬಂದರೆ ಅಂದ್ಕೊಂಡು. ಟಿಫನ್ ಕೂಡ ಏನೂ ಮಾಡಿರಲಿಲ್ಲ ನಾವು, ಮನೆಯಿಂದ ಬೆಳಗ್ಗೆ ಹಾಗೆ ಹೋಗಿದ್ವಿ, ಅಲ್ಲೇ ಪ್ರಸಾದ ಇರುತ್ತಲ್ಲ ಅಂತ ಅಂದ್ಕೊಂಡು ದೀಪ ಹಚ್ಚಿ ಪ್ರಸಾದ ತಿನ್ಕೊಳ್ಳೋಣ ಅಂದ್ಕೊಂಡು ಹೋದ್ವಿ. ಪ್ರಸಾದ ಎಲ್ಲ ಖಾಲಿ ಆಗಿತ್ತು, ಸೊ ಹಂಗಾಗಿ ಇಲ್ಲಿ ಬಂದು ಮಸಾಲೆ ದೋಸೆ ಏನೋ ತಿಂದು ಒಂದೊಂದು ಗ್ಲಾಸ್ ಕಾಫಿ ಕುಡಿದು ಆಮೇಲೆ ಸ್ವಲ್ಪ ಶಾಪಿಂಗ್. ಗೊತ್ತಲ್ಲ ಮಲ್ಲೇಶ್ವರಂ 8th ಕ್ರಾಸ್ ಅಂತ ಬಂದಮೇಲೆ ಏನು ಶಾಪಿಂಗ್ ಮಾಡದೆ ಬರೋಕ್ಕೆ ಆಗಲ್ಲ, ಚಿಕ್ಕಪುಟ್ಟದ್ದಿದ್ದೇ ಇರುತ್ತೆ. ಹಾಗೆ ಇಲ್ಲಿ ಬಂದು ಸ್ವಲ್ಪ ಕ್ಲಿಪ್ಸು ಏನಾದರೂ ಇರುತ್ತೆ, ಇಲ್ಲ ಆಲ್ಮೋಸ್ಟ್ 8th ಕ್ರಾಸಲ್ಲಿ ಒಬ್ಬರು ಸ್ಟ್ರೀಟ್ ಮೇಲೆ ಹಾಕ್ಕೊಂಡಿರ್ತಾರೆ. ನಾನು ಯಾವಾಗಲೂ ಆಲ್ಮೋಸ್ಟ್ ಇಲ್ಲೇ ತೊಗೊಳೋದು ಸ್ಯಾರಿ, ಇದು ಪಿನ್ಸ್ ಆಗಲಿ, ಹಾಗೆ ರಿಬ್ಬನ್ಸು ಚಿಕ್ಕಪುಟ್ಟದೆಲ್ಲ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲೇ ಬ್ಯಾಗ್ ಕೂಡ ಇಟ್ಕೊಂಡಿದ್ರು, ಒಂದು ಚಿಕ್ಕದ ಬ್ಯಾಗ್ ತೊಗೊಳೋಣ ಅಂತ ನೋಡ್ತಾ ಇದ್ದೆ, ಇದೇನೇ 500 ಹೇಳ್ತಾ ಇದ್ರು, ಯಾಕೋ ಕಾಸ್ಟ್ಲಿ ಆಯಿತು ಅಂದ್ಕೊಂಡು. ಚೆನ್ನಾಗಿತ್ತು, ಈಗೆಲ್ಲ ಫಂಕ್ಷನ್ಗೆಲ್ಲ ಹೋದರೆ ಸ್ಯಾರಿ ಜೊತೆ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ತೊಗೊಳೋಣ ಅಂದ್ಕೊಂಡೆ. ಅದರೊಳಗಡೆ ಏನು ಒಂದು ಮೊಬೈಲು ಅಥವಾ ಒಂದು ಕೀ ಈ ಥರ ಇಡಿಸುತ್ತೆ ಅಷ್ಟೇ, ತುಂಬ ದೊಡ್ಡದೇನೂ ಇಲ್ಲ. ಇದೇನೇ ಯಾಕೋ 500 ಹೇಳಿದ್ರು, ಸರಿ ನೋಡೋಣ ಇನ್ನೊಂದು ಟೈಮ್ ಅಂದ್ಕೊಂಡು ಸುಮ್ಮನೆ ಅದೇ. ಯಾಕೋ ಈ ಸಲ ಕಾಸ್ಟ್ಲಿ ಹೇಳ್ತಾ ಇದ್ರು, ಆಲ್ಮೋಸ್ಟ್ ಒಂದೊಂದ್ಸಲ ಕಡಿಮೆಗೆ ಸಿಗುತ್ತೆ. ಇವಾಗ ಸ್ವಲ್ಪ ಇದೂ 350 ಏನೋ ಹೇಳಿದ್ರು ಅವರು, 250 ಕೇಳಿದರೆ ಕೊಡಲೇ ಇಲ್ಲ. ಆಮೇಲೆ ನನ್ನ ಫ್ರೆಂಡ್ ಕೂಡ, ಹೆಣ್ಮಕ್ಳು ಇರೋರು ಗೊತ್ತಲ್ವಾ, ಇನ್ನು ಅಲ್ಲಿ ಹೋದರೆ ತುಂಬ ಅದು ಇದು ತೊಗೊಂಡೇ ತೊಗೋತೀವಿ, ನೈಲ್ ಪಾಲಿಶ್ ಆಗಲಿ ಇಂಥದ್ದೆಲ್ಲ. ಇಲ್ಲಿ ಹುಡುಗ ತುಂಬ ಚೆನ್ನಾಗಿ ಇಟ್ಕೊಂಡಿರ್ತಾನೆ, ನಾವು ಆಲ್ಮೋಸ್ಟ್ ತುಂಬ ವರ್ಷದಿಂದ ಇವನ ಹತ್ರನೇ ಪರ್ಚೇಸ್ ಮಾಡೋದು, ಚಿಕ್ಕಪುಟ್ಟದ್ದು ಏನಾದರೂ ತೊಗೊಳಂಗಿದ್ರೆ. ಹಾಗೆ ಸ್ವಲ್ಪ ಡೈಲಿ ವೇರ್ಸ್ಗೆ ನಾವು ಪ್ಯಾಂಟ್ಗಳನ್ನ ಸ್ವಲ್ಪ ತೊಗೊಂಡ್ವಿ, ಇವರು ಪಟೇಲ ಪ್ಯಾಂಟ್ ತರಬೇಕು ಅಂತ, ಅದನ್ನು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು. ಆಮೇಲೆ ನನ್ನ ಮಲ್ಲೇಶ್ವರಂಗೆ ಯಾವಾಗಲೂ ಬಂದರೆ ನನಗೆ ಸ್ವಲ್ಪ ಇಲ್ಲಿ ಇಷ್ಟ ಆಗೋದು ಅಂದರೆ ನೆಲ್ಲಿಕಾಯಿ ಮತ್ತು ನಿಂಬೆಹಣ್ಣು, ಇದೆಲ್ಲ ಸ್ವಲ್ಪ ಅಫರ್ಡಬಲ್ ರೇಟಲ್ಲಿ ಸಿಗುತ್ತೆ. ನಾನು ಹಂಗಾಗಿ ಮಲ್ಲೇಶ್ವರಂಗೆ ಯಾವಾಗಲೇ ಬಂದರೂ ನೆಲ್ಲಿಕಾಯಿ ಮಾತ್ರ ತಗೊಂಡೇ ಹೋಗೋದು. ಮಲ್ಲೇಶ್ವರಂಗೆ ಯಾವಾಗಲೂ ಬೆಳಗ್ಗೆ ಮಧ್ಯಾಹ್ನ ಹೋಗೋದಕ್ಕಿಂತ ಸಂಜೆ ಹೋದರೆ ಇಲ್ಲಿ ಶಾಪಿಂಗೇ ತುಂಬ ಚೆನ್ನಾಗಿರುತ್ತೆ. ಇನ್ನೂ ತುಂಬ ಐಟಮು ಸ್ಟ್ರೀಟಲ್ಲಿ ಹಾಕ್ಕೊಂಡೇ ಇರಲಿಲ್ಲ, ಇವಾಗಂತೂ ಈ ಥರ ಸರಗಳಂತೂ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ. ಅಂದರೆ ಸ್ಯಾರಿ ಮ್ಯಾಚಿಂಗ್ ಕಲ್ಲರು, ಯಾವುದೇ ಸ್ಯಾರಿ ಕಲ್ಲರ್ ಆಗಲಿ ಅದಕ್ಕೆ ತುಂಬಾ ಚೆನ್ನಾಗಿ ಮ್ಯಾಚ್ ಮಾಡ್ಕೋಬೋದು. ಇವಾಗ ಗೋಲ್ಡ್ಗಿಂತ ಈ ಥರ ಸರಗಳೇ ತುಂಬ ಚೆನ್ನಾಗಿ ಓಡ್ತಾ ಇದೆ. ಹಾಗೆ ನಾವು ಒಂದು 2 ಅವರ್ ಅಲ್ಲೇ ಸುತ್ತಾಡಿಕೊಂಡು ಇನ್ನು 3:30 ಆದರೆ ಮಕ್ಕಳೆಲ್ಲ ಬರ್ತಾರೆ ಅಂದ್ಕೊಂಡು ನಾನು ನನ್ನ ಫ್ರೆಂಡು ಬರ್ತಾ ಕೂಡ ಬಸ್ಸಿಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.